ಶಿವಮೊಗ್ಗ ರಕ್ಷಣಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ನಗರದಲ್ಲಿನ ಟ್ರಾಫಿಕ್ ಸಿಗ್ನಲ್ಸ್ಗಳ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದರು. ವಾಹನ ಸವಾರರು ಹಾಗೂ ಪಾದಚಾರಿಗಳು ಈ ಉಪಯುಕ್ತ ವಿಡಿಯೋ ನೋಡಲೇಬೇಕು. ಆಟೋಮ್ಯಾಟಿಕ್ ಜನರೇಷನ್ ಆಗುತ್ತಲ್ವಾ, ಅದನ್ನ ಒಂದ್ಸಲಿ ನಮ್ಮವರು ಚೆಕ್ ಮಾಡಿ ಆಮೇಲೆ ಹಾಕ್ತಾರೆ. ಈಗ ಆಂಬ್ಯುಲೆನ್ಸ್ ಅಲ್ಲಿ ಬರ್ತದೆ ಅಥವಾ ನಮ್ಮ ವೆಹಿಕಲ್ಸ್ ಅಲ್ಲಿ ಒಂದೊಂದ್ಸಲಿ ಎಮರ್ಜೆನ್ಸಿನಲ್ಲಿ ಹೋಗುತ್ತೆ. ಅಂತ ಟೈಮ್ನಲ್ಲೆಲ್ಲ ನಾವು ಹಾಕ್ಲಿಕ್ಕೆ ಆಗಲ್ಲ ಫೈನ್ಸ್ನ. ಒಂದೊಂದ್ಸಲಿ ಸಿಗ್ನಲ್ನ ನಾವೇ ಆಫ್ ಮಾಡ್ತೀವಿ ಈ ಥರ ಎಮರ್ಜೆನ್ಸಿ ಮೂಮೆಂಟ್ಸ್ ಏನಾದ್ರು ಇದ್ದಾಗ. ಸೊ ಅದು ಆಟೋಮೆಟಿಕ್ ಜನರೇಷನ್ ಆಗುತ್ತೆ, ಅದು ಫೀಡ್ ಆಗುತ್ತೆ. ಬಟ್ ನಮ್ಮ ಸ್ಟಾಫ್ ಯಾರು ಇರ್ತಾರೆ, ದೇ ವಿಲ್ ಸ್ಕ್ರೂಟಿನೈಸ್ ಇಟ್ ಅಂಡ್ ದೆನ್ ಸೆಂಡ್. ಆ ರೀತಿ ಯಾವುದಾದ್ರೂ ಮಿಸ್ ಆಗೊಂದು ಆಗಿದೆ ಅಂತಂದರೆ ತೊಗೊಂಡು ಬನ್ನಿ, ವಿ ವಿಲ್ ಚೆಕ್ ಇನ್ ಟು ಇಟ್. ಬಟ್ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಯಾವುದೋ ಆ ಥರ ಪ್ರಕರಣ ಆಗಲ್ಲ. ಈಗ ಎಲ್ಲೋಗೆ ಕೆಲವೊಂದು ಸಿಗ್ನಲಲ್ಲಿ 5 ಸೆಕೆಂಡ್ಸ್ ಕೊಟ್ಟಿದ್ವಿ, ಕೆಲವೊಂದು ಸಿಗ್ನಲ್ಸಲ್ಲಿ 6 ಸೆಕೆಂಡ್ಸ್ ಕೊಟ್ಟಿದ್ವಿ. ಎಲ್ಲೋ ಇದೆ ಅಂತಂದರೆ ಏನು ಅರ್ಥ ಅದ್ರದ್ದು ಸಿಗ್ನಲ್ದು? ನೀವೇನಾದರೂ ಕ್ರಾಸ್ ಆಗಿ ಮುಂದೆ ಹೋಗಿದ್ದೀರಿ ಅಂತಂದರೆ ಯು ಪಾಸ್. ಯಾವುದೇ ಸಿಗ್ನಲ್ಲು ಒಂದು ಎಂಡಿಂದ ಕ್ರಾಸ್ ಆಗಲಿಕ್ಕೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದನ್ 2 to 3 ಸೆಕೆಂಡ್ಸ್. ಬಟ್ ಅದಕ್ಕಿಂತ ಮುಂಚೆ ಏನಾದರೂ ನಾನು ಇನ್ನೇನು ಸಿಗ್ನಲ್ ಅಪ್ರೋಚ್ ಆಗ್ತಾ ಇದ್ದೀನಿ ಅವಾಗ ಎಲ್ಲೋ ಬಿತ್ತು ಅಂತಂದರೆ ಐ ಶುಡ್ ಸ್ಟಾಪ್ ದಿ ವೆಹಿಕಲ್, ನಿಲ್ಲಿಸ್ಬೇಕಾಗ್ತದೆ. ಬಟ್ ಕೆಲವೊಂದು ಬಾರಿ ಏನಾಗ್ತದೆ, ಕೆಲವರು ಅದು ತಪ್ಪು ಮಾಹಿತಿಯಿಂದ ಆಗ್ತದೆ, ಏನು ನೆಗ್ಲಿಜೆನ್ಸಿಂದ ಆಗುತ್ತೋ ಗೊತ್ತಿಲ್ಲ, ಎಲ್ಲೋ ಬಿದ್ದು ಆಗಲೇ 3-4 ಸೆಕೆಂಡ್ ಆಗೋಗಿರುತ್ತೆ, ಆವಾಗ ನಾನು ಮೂವ್ ಮಾಡ್ತೀನಿ ಅಂತ ಹೋಗ್ತಾನೆ ಹೋಗ್ತಾರೆ. ಹೋದಾಗ ಇನ್ನೇನು ಅದು ರೆಡ್ ಬಂದಿರುತ್ತೆ, ಅವಾಗ ಕ್ರಾಸ್ ಆಗ್ತಾರೆ. ಅಂಥ ಟೈಮಲ್ಲಿ ಕೆಲವೊಂದು ಬಾರಿ ರೆಡ್ ಸಿಗ್ನಲ್ನಲ್ಲಿ ಫೈನ್ಸ್ ಬಿದ್ದಿರುತ್ತೆ. ಬಟ್ ಎಲ್ಲೋನಲ್ಲಿ ಕ್ರಾಸ್ ಆಗುವಾಗ ಯಾವುದು ಮಾಡಿಲ್ಲ, ಯಾವುದು ಫೈನ್ಸ್ ಬರೋಲ್ಲ. ಈಗ ಇಲ್ಲಿ ಸಿಗ್ನಲ್ಸ್ ಶಿವಮೊಗ್ಗ ಸಿಟಿನಲ್ಲಿ ಹೆಂಗೆ ವರ್ಕ್ ಆಗ್ತಿದೆ ಅಂತಂದರೆ, ಇದು ಇಟ್ ಈಸ್ ಆಟೋಮೆಟಿಕ್ ಸಿಗ್ನಲ್ಸ್ ಬೇಸ್ಡ್ ಆನ್ ದಿ ಲೋಡ್ ಡೆನ್ಸಿಟಿ ಆಫ್ ದಿ ವೆಹಿಕಲ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಸಿಗ್ನಲ್ಸು ಎಷ್ಟು ಡ್ಯೂರೇಷನ್ ಅಂತ ನೋಡ್ಕೊಳ್ತವೆ. ಮುಂಚೆ ಏನಿತ್ತು, ಸ್ಟಾರ್ಟಿಂಗಲ್ಲಿ ಆ ನಂಬರ್ಸು ತೋರಿಸೋರು 60 ಸೆಕೆಂಡು, 59, 58, 55 ಆ ಥರ. ಸಡನ್ನಾಗಿ ಅದು 40 ಆಗ್ಬಿಡೋದು, ಅದು ಇಟ್ ಯೂಸ್ ಟು ಕ್ರಿಯೇಟ್ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಅದಕ್ಕೆ ಅದನ್ನು ತೆಗೆದುಬಿಟ್ಟು ಗ್ರೀನಿಂದ ರೆಡ್ ಆಗುವಾಗಲೂ, ರೆಡ್ಡಿಂದ ಗ್ರೀನ್ ಆಗುವಾಗಲೂ ಮಧ್ಯೆ ಆಂಬರ್ನ ಕೊಡಲೇಬೇಕು ಅಂತಂದು ಹೇಳ್ತೀವಿ. 5 ಸೆಕೆಂಡ್ಸ್ ಇದೆ, ಕೆಲವೊಂದು ಉದ್ದ ಇರತಕ್ಕಂಥ ಸ್ಟ್ರೆಚ್ನಲ್ಲಿ, ಈಗ IBC ಸರ್ಕಲ್ನಲ್ಲಿ, ಅಲ್ಲಿ 6 ಸೆಕೆಂಡ್ ಮಾಡಿದ್ದೀವಿ. 6 ಸೆಕೆಂಡ್ ಆಂಬರ್ ಲೈಟ್ ಇರುತ್ತೆ. ಇದರ ಅರ್ಥ ಏನಂದರೆ, ಈಗ ಯಾರಾದರೂ ಸಿಗ್ನಲ್ನ ನಿಂತಿರ್ತಾರೆ ರೆಡ್ಡಲ್ಲಿ, ಅವ್ರಿಗೆ ಸಡನ್ನಾಗಿ ಗ್ರೀನ್ ಆಗಿಬಿಡ್ತು ಅಂತಂದರೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಅಲ್ಲೇ ಒಂದು 3-4 ಸೆಕೆಂಡ್ ವೇಸ್ಟ್ ಆಗುತ್ತೆ ಅಂತಂದು, ರೆಡಿ ಆಗಲಿ, ಲೆಟ್ ದಮ್ ಗೆಟ್, ಅಂದರೆ ಗಾಡಿ ಆನ್ ಮಾಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತಂದು, ರೆಡ್ ಆದಮೇಲೂ ಕೂಡ ಆಂಬರ್ ಬರುತ್ತೆ. ಆಂಬರ್ ಬಂದು 5 ಸೆಕೆಂಡು ಅಥವಾ 6 ಸೆಕೆಂಡ್ ಆದ ನಂತರ ಮತ್ತೆ ಗ್ರೀನ್ ಬರುತ್ತೆ. ಅಗೇನ್ ಗ್ರೀನ್ ಇರುವಾಗ್ಲೂ ಕೂಡ ಸಡನ್ನಾಗಿ ರೆಡ್ ಆಗಲ್ಲ, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾದಾಗ ಸಡನ್ನಾಗಿ ನೀವು ಫಾಸ್ಟಾಗಿ ಬರ್ತಿರ್ತೀವಿ 50-60 ಕಿಲೋಮೀಟ್ರಲ್ಲಿ, ಸಡನ್ನಾಗಿ ರೆಡ್ ಆಗಿಬಿಡ್ತು ಅಂತಂದ್ರೆ ಸಮಸ್ಯೆ ಆಗ್ತದೆ. ಗ್ರೀನ್ ಇದ್ದಿದ್ದು ಆಂಬರ್ ಆಗುತ್ತೆ, ಆಂಬರ್ನ ನೋಡಿಕೊಂಡು ಕಾಶಿಯಸ್ ಆಗಿ ನಿಲ್ಲಬೇಕು. ಅಲ್ಟಿಮೇಟ್ಲಿ ಸಿಗ್ನಲ್ ಏನಕ್ಕೋಸ್ಕರ? ಈಗ ನೀವಿಲ್ಲಿ ರೆಡ್ ಆಂಬರ್ ಬರುವಾಗ ನಾನು ಇಲ್ಲಪ್ಪ ನಾನು ಒಂಚೂರು ಹೋಗ್ಬೋಣ ಅಂತ ಮೂವ್ ಆಯಿತು ಅಂತಂದರೆ, ಇನ್ನೊಂದು ಸಿಗ್ನಲ್ ಯಾವ್ದು ಗ್ರೀನ್ ಬಿಟ್ಟಿರ್ತಾರೆ ಮತ್ತು ಇಲ್ಲಿ ರೆಡ್ ಆದಮೇಲೆ ಗ್ರೀನ್ ಬಿಡ್ತಾರಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಹೇಳೋದು ಏನಂತಂದರೆ, ಸಿಗ್ನಲ್ ಇಟ್ ಇಸ್ ಫಾರ್ ದಿ ಗುಡ್ ಆಫ್ ಎವ್ರಿ ಒನ್. ಈಗ 4 ರಸ್ತೆನಲ್ಲಿ ನಾನು ಫಸ್ಟ್ ಹೋಗ್ತೀನಪ್ಪ, ನೀವು 3 ಜನ ನಿಂತ್ಕೊಳ್ಳಿ, ಅದಾದಮೇಲೆ ನೀವು ಹೋಗಿ ನಾವು ನಿಂತ್ಕೋತೀವಿ ಅಂತ, ಇಟ್ ಈಸ್ ಎ ಮ್ಯೂಚುವಲ್ ಅಗ್ರಿಮೆಂಟ್. ಅದು ಒಂದು ಫಾರ್ಮಾಲಿಟಿ ಇಸ್ ದಿ ಸಿಗ್ನಲ್ ಅಷ್ಟೇನೆ. ಸೊ ನೀವು ಅಂದರೆ ಅದನ್ನು ಅಧಿಕೃತವಾಗಿ ಈ ಸಿಸ್ಟಮ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವೇ ಸಾರ್ವಜನಿಕರಿಗೂ ಹೇಳೋದೇನಂತಂದರೆ, ವೆನ್ ದೇರ್ ಈಸ್ ಆಂಬರ್ ಲೈಟ್, ನಿಮ್ಮದು ಯಾವ ಈ ಸಿಗ್ನಲ್ಗಿಂತ ನೀವು ಮುಂಚೆ ಇದ್ದೀರಿ ಅಂತಂದರೆ, ಇಟ್ ಈಸ್ ಬೆಟರ್ ಟು ಸ್ಟಾಪ್. ಸಿಗ್ನಲ್ನ ನೀವು ಕ್ರಾಸ್ ಮಾಡಿದ್ದೀರಿ ಅಂತಂದರೆ, ಇಟ್ ಈಸ್ ಬೆಟರ್ ಟು ಪ್ರೊಸೀಡ್ ಫರ್ದರ್.